ವಿಡಿಯೋ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಿನ ಅಪ್ಡೇಟ್ಸ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಕಸದ ತೊಟ್ಟಿಯಲ್ಲಿ ಬಿಸಾಕಿದ್ದ ಊಟ ತಿನ್ನುತ್ತಿದ್ದ ಈತ ಈಗ ಗಂಟೆಗೆ ಆರು ಲಕ್ಷ ದುಡಿಯುತ್ತಿದ್ದಾನೆ ಹೇಗೆ ಗೊತ್ತಾ ನಮಸ್ತೆ ಸ್ನೇಹಿತರೆ ಜೀವನದಲ್ಲಿ ಏನನ್ನ ಕಳೆದುಕೊಂಡ್ರು ಒಂದನ್ನ ಕಳೆದುಕೊಳ್ಳಬಾರದು ಅದೇನು ಗೊತ್ತಾ ಆಶಾಭಾವ ಭರವಸೆ ಇದನ್ನ ಕಳೆದುಕೊಂಡ್ರೆ ನಾವು ನಿಂತಲ್ಲೇ ನಿಂತು ಬಿಡ್ತೇವೆ ಜೀವನ ಇಷ್ಟೇ ಸಾಕು ಎನ್ನುವ ಮನಸ್ಥಿತಿಗೆ ಬಂದು ಬಿಡ್ತೇವೆ ಈ ವ್ಯಕ್ತಿಯು ಹಾಗೆ ತನ್ನವರು ಅಂತ ಯಾರೂ ಇರಲಿಲ್ಲ ಯಾವ ದಾರಿಯೂ ಕಾಣಲಿಲ್ಲ ಕಸದ ತೊಟ್ಟಿಯಲ್ಲಿ ಸಿಗುವ ಊಟವನ್ನ ತಿಂದು ಬದುಕ್ತಿದ್ದ ಆದರೆ ಒಂದು ದಿನ ಈ ಕೆಟ್ಟ ದರಿದ್ರ ಜೀವನದಿಂದ ನಾನು ಆಚೆ ಬರಬೇಕು ಎಲ್ಲರಂತೆ ನಾನೂ ಬದುಕಬೇಕು ಅನ್ನೋ ಒಂದೇ ಒಂದು ಆಶಾಭಾವ ಈ ದಿನ ಈ ವ್ಯಕ್ತಿಯ ಬಗ್ಗೆ ತಿಳಿಸಿಕೊಡುವಂತೆ ಮಾಡಿದ ಇಂಗ್ಲೆಂಡ್ ದೇಶದಲ್ಲಿ ವಾಸವಿರುವ ಈತನ ಹೆಸರು ಬ್ರಿಯಾನಾ ಆಂಟ್ ಚಿಕ್ಕಂದಿನಿಂದಲೇ ಎಲ್ಲರನ್ನ ಕಳೆದುಕೊಂಡ ಈತ ಬೀದಿಗೆ ಬಿದ್ದ ಆ ದಿನದಿಂದ ಈತನ ಹೋರಾಟ ಒಂದು ದಿನದ ಊಟಕ್ಕಾಗಿ ಯಾವುದೇ ದಾರಿ ಕಾಣಲಿಲ್ಲ ಯಾರ ಮಾರ್ಗದರ್ಶನ ಸಿಗ್ಲಿಲ್ಲ ವಿದ್ಯಾಭ್ಯಾಸ ಇಲ್ಲ ಹಾಗಾಗಿ ಕೆಲಸ ಸಿಗ್ಲಿಲ್ಲ ಈತನ ಬದುಕು ಅಕ್ಷರಶಃ ಬೀದಿಗೆ ಸೀಮಿತವಾಯಿತು ಕಸದ ತೊಟ್ಟಿಗಳಲ್ಲಿ ಬಿಸಾಕಿದ ಅಲ್ಪ ಸ್ವಲ್ಪ ಊಟವನ್ನ ತಿಂದು ಬದುಕ್ತಿದ್ದ ಕೆಲವೊಮ್ಮೆ ಊಟ ಸಿಗದೆ ಹಸಿವಿನಿಂದಲೇ ಮಲಗುತ್ತಿದ್ದ ಆದ್ರೆ ಒಂದು ದಿನ ಈ ಜೀವನ ಹೇಗಾದ್ರೂ ಮಾಡಿ ಇದರಿಂದ ಆಚೆ ಬರಬೇಕು ಅಂತ ನಿರ್ಧರಿಸಿದ ಈತ ಹಿಡಿದಿದ್ದು ಒಂದು ಬಗೆಟ್ ಹಾಗೂ ಸ್ಪಾಂಜ್ ನಿಮ್ಮ ಕಾರನ್ನ ಚೆನ್ನಾಗಿ ಕ್ಲೀನ್ ಮಾಡ್ತೇನೆ ನಿಮಗೆ ಇಷ್ಟ ಅನಿಸಿದಷ್ಟು ಹಣ ಕೊಡಿ ಅಂತ ಕೈಯಲ್ಲಿ ಒಂದು ಬಕೆಟ್ ಹಾಗೂ ಸ್ಪಾಂಜ್ ಹಿಡಿದ ಬ್ರಿಯಾನ್ ದಾರಿಯನ್ನ ಕಂಡುಕೊಂಡ ನಿಯತ್ತಿನ ಕೆಲಸ ನೋಡಿ ಸಂತೋಷಗೊಂಡ ಒಬ್ಬ ವ್ಯಕ್ತಿ ಆತನಿಗೆ ಕಾರ್ ವಾಷಿಂಗ್ ಗ್ಯಾರೇಜ್ ನಲ್ಲಿ ಕೆಲಸ ಕೊಡಿಸಿದ ಸಿಕ್ಕ ಅವಕಾಶವನ್ನ ಚೆನ್ನಾಗಿ ಬಳಸಿಕೊಂಡ ಬ್ರಿಯಾನ್ ನಂತರ ಫೆರಾರಿ ಗ್ಯಾರೇಜ್ ನಲ್ಲಿ ಕೆಲಸ ಸಿಕ್ತು ಅಲ್ಲಿಂದ ಬ್ರಿಯಾನ್ ಜೀವನ ಬದಲಾಗಿ ಹೋಯ್ತು ದುಬಾರಿ ಕಾರುಗಳನ್ನ ಅದರ ಬಿಡಿಭಾಗಗಳ ಕೈಗಳನ್ನು ಹೇಗೆ ಕ್ಲೀನ್ ಮಾಡಬೇಕು ಎನ್ನುವ ಸೂಕ್ಷ್ಮತೆಯನ್ನು ಚೆನ್ನಾಗಿ ಕರಗತ ಮಾಡಿಕೊಂಡ ಬ್ರಿಯಾನ್ ದುಬಾರಿ ಕಾರು ವಾಷಿಂಗ್ ಮಾಡೋದರಲ್ಲಿ ಪ್ರಸಿದ್ಧಿ ಗಳಿಸಿದ ನಮ್ಮ ದುಬಾರಿ ಕಾರನ್ನ ಬ್ರಿಯಾನ್ ಕ್ಲೀನ್ ಮಾಡಬೇಕು ಅಂತ ಕಾರ್ ಓನರ್ಸ್ ಹೇಳ್ತಿದ್ರು ನಂತರ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ತನಗೆ ಗೊತ್ತಿರುವ ವ್ಯಕ್ತಿಗಳ ದುಬಾರಿ ಕಾರುಗಳನ್ನು ಕ್ಲೀನ್ ಮಾಡಲು ಆರಂಭಿಸಿದ ಬ್ರಿಯಾನ್ ಈಗ ಕಾರು ವಾಷಿಂಗ್ ಕಿಂಗ್ ಆಗಿದ್ದಾರೆ ಫೆರಾರಿ ಸ್ಪೋರ್ಟ್ಸ್ ಕಾ ಜಾಗ್ವಾರ್ ಹೇಗೆ ದುಬಾರಿ ಕಾರುಗಳನ್ನು ಕ್ಲೀನ್ ಮಾಡುವ ಈತ ಒಂದು ಕಾರನ್ನು ಕ್ಲೀನ್ ಮಾಡಲು ಬರೋಬ್ಬರಿ ಐದು ಲಕ್ಷದ ಚಾರ್ಜ್ ಮಾಡುತ್ತಾನೆ ಹಾಲಿವುಡ್ ಸ್ಟಾರ್ಸ್ ಕಾರುಗಳನ್ನು ಈತ ಸಲುವಾಗಿಯೇ ಪ್ಯಾರಿಸ್ ಜರ್ಮನ್ ಹೈಲ್ಯಾಂಡ್ ದುಬೈ ದೇಶಗಳಿಗೆ ಪ್ರಯಾಣ ಬೆಳೆಸ್ತಾನೆ ಬಕೆಟ್ ಹಾಗೂ ಸ್ಪಾಂಜ್ ಬ್ರಿಯಾನ್ ಜೀವನ ಬದಲಾಯಿಸಿದೆ ದುಡಿಯಲು ನೂರೆಂಟು ದಾರಿ ಹಾಗಾಗಿ ನಮ್ಮ ದಾರಿಯನ್ನ ನಾವೇ ಹುಡುಕಬೇಕು ನಮ್ಮ ಆಟವನ್ನು ಜೀವನದಲ್ಲಿ ನಾವೇ ಆಡಬೇಕು